ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 58. ದೇವರ ರಾಜ್ಯವು ನಿಯಂತ್ರಣದಲ್ಲಿದ್ದು ಸೈತಾನನು ಬಂಧಿಸಲ್ಪಟ್ಟಿದ್ದು ದೇವರ ಜ್ಞಾನವು ಪ್ರಪಂಚದಲ್ಲೆಲ್ಲ ತುಂಬಲು ಉದ್ದೇಶಿಸುವಾಗ ದೇವರ ವಾಗ್ದಾನಗಳ ಈ ಪೂರೈಕೆಯು ಎಲ್ಲರಿಂದಲೂ ಮಾನ್ಯ ಮಾಡಲ್ಪಡುತ್ತದೆ. ಈ ರೀತಿಯಾಗಿ ದೃಷ್ಟಿ ಅಥವಾ ಜ್ಞಾನವು ಈಗ ನಂಬಿಕೆಯ ಕಣ್ಣಿನಿಂದ ಗ್ರಹಿಸಲ್ಪಡುವುದಕ್ಕಿಂತ ಹೆಚ್ಚಾಗಿ ಗ್ರಹಿಸಲ್ಪಡುತ್ತದೆ. ಆದಾಗ್ಯೂ ಅವರುಗಳು ಸಮರ್ಪಕತೆಗೆ ಹೋಗಲು ನಂಬಿಕೆಯು ಅವಶ್ಯ. ಈ ರೀತಿಯಲ್ಲಿ ಸಹಸ್ರ ವರ್ಷಗಳ ಧರ್ಮಯುಗದ ಅಂತ್ಯದೊಳಗೆ ಹೊಂದಿಕೊಳ್ಳಬಹುದಾದ ನಿಜವಾದ ನ್ಯಾಯ ನಿರ್ಣಯವನ್ನು ಯಾರು ಪಟ್ಟು ಹಿಡಿದು ನಂಬಿಕೆ ಮತ್ತು ಕ್ರಿಯೆಗಳಲ್ಲಿ ಅನುಷ್ಠಾನಗೊಳಿಸುತ್ತಾರೋ ಅವರು ಮಾತ್ರವೇ ಪಡೆಕೊಳ್ಳುವರು. ನಿಮ್ಮ ನಂಬಿಕೆಯ ಮೂಲಕ ಎಂಬ ಸಭೆಯು ಈಗಿನ ನಿರ್ಣಯಕ್ಕೆ ವಿರೋಧವಾಗಿ ಆ ಕಾಲದ ಬಗ್ಗೆ ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದ ಮೇಲೆ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಎಂದು ಬರೆದಾಗ್ಯೂ ಅವರ ಕ್ರಿಯೆಗಳು ಇನ್ನೂ ವಿಶ್ವಾಸವಾದವುಗಳಲ್ಲ. ನಮ್ಮ ನಂಬಿಕೆಯು ಸಹ ನಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಕ್ರಿಯೆಗಳಿಲ್ಲದೆ ಇರಬಾರದು. ದೇವರು ಅನ್ಯ ಜನರನ್ನು ನಂಬಿಕೆ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನು. ಗಲಾತ್ಯ 3:8 ಎಂಬ ಅಪೋಸ್ತಲನ ಹೇಳಿಕೆಯು ಸಮಸ್ತವನ್ನು ಸರಿಪಡಿಸುವ ಸಂಧಾನವು ಧರ್ಮಶಾಸ್ತ್ರದ ಒಡಂಬಡಿಕೆಯ ಫಲವಾಗಿ ದೊರೆಯುವಂಥದ್ದಲ್ಲ. ಆದರೆ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಕೃಪೆಯಿಂದಲೇ ಎಂದು ನಂಬಬೇಕು ಮತ್ತು ಒಪ್ಪಿಕೊಂಡು ಇದರಿಂದ ಲಾಭ ಹೊಂದುವ ಎಲ್ಲರೂ ಅನುಸರಿಸಬೇಕೆಂಬುದನ್ನು ಸೂಚಿಸುವ ಸನ್ನಿವೇಶದಲ್ಲಿ ತೋರಿಸಲಾಗಿದೆ. ಹಾಗಾದರೆ ಪ್ರಸ್ತುತ ಮತ್ತು ಭವಿಷ್ಯ ದಲ್ಲಿನ ಸಮರ್ಥನೆಯ ವ್ಯತ್ಯಾಸವು ಏನೆಂದರೆ, ಪ್ರಸ್ತುತ ಕಾಲದ ನಂಬಿಗಸ್ತರು ಸರಿಯಾದ ನಂಬಿಕೆಯ ಅನುಷ್ಠಾನದಲ್ಲಿ ತೊಡಗಿರುತ್ತಾರೆ. ಇದು ತಕ್ಷಣವೇ ಎಣಿಕೆಯಾದ ನೀತಿ ನಿರ್ಣಯದ ಮೂಲಕ ತಂದೆಯೊಡನೆ ಸಾಂಗತ್ಯವನ್ನು ಹೊಂದುವುದು ನಂಬಿಕೆಯಿಂದ. ಆದರೆ ಬರುವ ಧರ್ಮಯುಗದಲ್ಲಿ ಸನ್ನಿವೇಶದಲ್ಲಿ ತೋರುವ ವಿಧೇಯತೆಯುಳ್ಳ ನಂಬಿಕೆಯು ಎಲ್ಲರಿಗೂ ಎಣಿಕೆಯ ನೀತಿ ನಿರ್ಣಯವನ್ನು ತೋರುವುದಿಲ್ಲ. ಧರ್ಮಯುಗದ ಅಂತ್ಯದಲ್ಲಿ ಮಾತ್ರವೇ ನಿಜವಾದ ನೀತಿ ನಿರ್ಣಯ ಮತ್ತು ದೇವರೊಡನೆ ಒಡನಾಟವನ್ನು ಒದಗಿಸಿಕೊಡುವುದು. ಈ ಮಧ್ಯಕಾಲದಲ್ಲಿ ಪ್ರಪಂಚವು ಮಹಾಮಧ್ಯಸ್ಥಗಾರನ ಕೈಗಳಲ್ಲಿರುವುದು. ಆತನ ಕೆಲಸಗಳು ಅವರಿಗೆ ದೇವರ ಚಿತ್ತವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಅವರೊಡನೆ ವ್ಯವಹರಿಸಿ ಅವರು ನಿಜವಾಗಿ ಸಮರ್ಥನೆಗೊಳ್ಳುವ ತನಕ ಅವರನ್ನು ವಿಧೇಯತೆಯಲ್ಲಿ ತಿದ್ದಿದಾಗ ಅವರ ತಂದೆಯ ಮುಂದೆ ದೋಷವಿಲ್ಲದವರಾಗಿ ಕಾಣಿಸಿಕೊಳ್ಳುವರು. ಆಗ ಆತನು ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವನು. 1 ಕೊರಿಂಥ 15:24. ಈಗ ಕರ್ತನು ತನ್ನ ನೂತನ ಸೃಷ್ಟಿಯ ರಚನೆಗಾಗಿ ಒಂದು ವಿಶೇಷ ಮಾರ್ಗವನ್ನು ಹುಡುಕುತ್ತಿರುವನು. ಕ್ರಿಸ್ತನಲ್ಲಿ ದೇವರ ಕೃಪೆಯ ಜ್ಞಾನವನ್ನು ಹೊಂದಿದ್ದು ಆ ದೈವಿಕ ವ್ಯವಸ್ಥೆಯನ್ನು ನಂಬಿಕೆಯಿಂದ ಅಂಗೀಕರಿಸಿದವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆ ಪರಲೋಕದ ಕರೆಗೆ ಕರೆಯುವುದಿಲ್ಲ. ಇವರುಗಳು ದೇವರ ಯೋಜನೆಯ ಭವ್ಯವಾದ ಪರಿಣಾಮಗಳನ್ನು ಸಂಪೂರ್ಣವಾಗಿ ನಂಬಿ ಮತ್ತು ಅದರಿಂದ ಪ್ರಸ್ತುತ ಕಾಲದಲ್ಲಿ ತಮ್ಮ ಜೀವನ ಕ್ರಮವನ್ನು ರೂಪಿಸಿಕೊಳ್ಳುವ ಪ್ರಭಾವ ಪಡೆದು ಇನ್ನೂ ಪ್ರಶಂಸಾನಾರ್ಹವಾದ ಶ್ರೇಷ್ಠವಾದ ಜೀವಿತದಲ್ಲಿ ಬಾಳುತ್ತಾರೆ. ಇದನ್ನು ಪ್ರಸ್ತುತ ಜೀವನಕ್ಕೆ ಮತ್ತು ಅದರ ಹಿತಾಸಕ್ತಿಗಳಿಗೆ ಹೋಲಿಸುವಾಗ ಅದು ನಷ್ಟವೂ ವ್ಯರ್ಥವೂ ಎಂದು ತೋರಿಬರುತ್ತದೆ. ಕೆಡುಕನ ಪ್ರಭುತ್ವವು ಜ್ಞಾನವನ್ನು, ಪ್ರೀತಿಯನ್ನು ಮತ್ತು ಸೃಷ್ಟಿಕರ್ತನ ಶಕ್ತಿಯನ್ನು ಪ್ರತಿಭಟಿಸುವುದೆಂದು ಕಂಡುಬರುವ ಅಂಧಕಾರದ ಸಮಯದಲ್ಲಿ ನಂಬಿಕೆಯನ್ನು ಕಾರ್ಯಗತಗೊಳಿಸುವಾಗ ವಿಶ್ವಾಸಿಗಳನ್ನು ಅವರು ಧರ್ಮಯುಗದಲ್ಲಿ ಜೀವಿಸುತ್ತಿದ್ದರೋ ಮತ್ತು ಅದರಲ್ಲಿನ ಮಾನವ ಪರಿಪೂರ್ಣತೆಯ ಪೂರ್ವಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೋ ಎಂಬಂತೆ ದೇವರು ಅವರನ್ನು ಎಣಿಸುತ್ತಾನೆ. ಈ ಎಣಿಕೆಯ ನೆಲೆಯನ್ನು ಅವರು ಸಮರ್ಪಣೆಯಲ್ಲಿ ಪ್ರಸ್ತುತಿಪಡಿಸಬೇಕೆಂಬ ಉದ್ದೇಶದಿಂದ ಅವರಿಗೆ ದಯಪಾಲಿಸಲಾಗುತ್ತದೆ. ಇದರಿಂದ ಅವರು ಮಾನವ ಸಂಪೂರ್ಣತೆಯನ್ನು ಆಗಾಗ್ಗೆ ಹೊಂದಿಕೊಂಡು ಸಮರ್ಪಕತೆವೆಂದು ಎಣಿಸಲಾಗಿರುವ ತಮ್ಮ ದೇಹವನ್ನು ಮತ್ತು ತಮ್ಮೆಲ್ಲ ಪೂರ್ವದಲ್ಲಿದ್ದ ಸೌಕರ್ಯಗಳನ್ನು ಈ ಲೋಕದ ನಿರೀಕ್ಷೆ, ಗುರಿ ಮತ್ತು ಹಿತಾಸಕ್ತಿಗಳನ್ನು ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿ ಇವುಗಳನ್ನು ಪರಲೋಕದ ನಿರೀಕ್ಷೆ ಮತ್ತು ದೈವ ಸ್ವಭಾವದ ವಾಗ್ದಾನಗಳೊಂದಿಗೆ ಮತ್ತು ಕ್ರಿಸ್ತನೊಡನೆ ಜೊತೆ ವಾರಸುದಾರಿಕೆಯೊಂದಿಗೆ ಬದಲಾಯಿಸಿಕೊಳ್ಳುತ್ತಾರೆ. ಇವುಗಳಿಗೆ ನಮ್ಮ ನಿಷ್ಠೆಯ ಸಾಕ್ಷಿಯಾಗಿ ಲೋಕದ ಹಿತಾಸಕ್ತಿಗಳ ಮತ್ತು ಮಾನವ ಗೌರವದ ನೋವು ನಷ್ಟಗಳನ್ನು ಸೇರಿಸಲ್ಪಡುತ್ತದೆ. 5. ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟ ಈ ವರ್ಗವು ಇಚ್ಛಾಪೂರ್ವಕವಾಗಿ ವ್ಯತಿರಿಕ್ತ ಕಾರ್ಯಗಳಿಂದ ತಮ್ಮ ನಂಬಿಕೆಯನ್ನು ನಿರಾಕರಿಸಬಾರದು. ದೇವರು ನಂಬಿಕೆಯ ದೃಷ್ಟಿಯಿಂದ ಅವರ ಮೇಲೆ ಅಪರಾಧಗಳನ್ನು ಹೊರಿಸದೆ ಮತ್ತು ಅವರೆಲ್ಲರೂ ಕಲ್ವಾರಿಯಲ್ಲಿ ಕರ್ತನ ಸಂಧಿಸಿದ್ದಾರೋ ಎಂಬಂತೆ ಅವರೊಡನೆ ಕೃಪಾಪೂರ್ವಕವಾಗಿ ವರ್ತಿಸುತ್ತಾ ಅವರ ಐಹಿಕತೆ ಅಥವಾ ನಿಜವಾದ ಅವರ ಸಾಧನೆಗಳಿಗನುಸಾರವಾಗಿ, ಅಲ್ಲದೆ ಅವರುಗಳ ಚೈತನ್ಯಗಳಿಗೆ ತಕ್ಕಂತೆ ಚಿತ್ತ ಮತ್ತು ಉದ್ದೇಶಗಳಿಗನುಸಾರವಾಗಿ ವ್ಯವಹರಿಸುತ್ತಿರುವನಾದಾಗ್ಯೂ
ದೇಹವು ತಮ್ಮಲ್ಲಿರುವ ತನಕ ಸಾಧ್ಯವಾದ ಮಟ್ಟಿಗೆ ನೂತನ ಮನಸ್ಸಿನ ವಶಕ್ಕೆ ಒಳಗಾಗುವುದನ್ನು ಆತನು ಬಯಸುತ್ತಾನೆ. ಅದು ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ತನ್ನ ಅವಕಾಶ ಮತ್ತು ಸಾಧ್ಯತೆಗಳ ಪ್ರಮಾಣದಲ್ಲಿ ಸಹಕರಿಸಬೇಕು. ಈ ಅರ್ಥದಲ್ಲಿ ಮತ್ತು ಶ್ರೇಣಿಯಲ್ಲಿ ನಮ್ಮ ಕಾರ್ಯಗಳು ನಮ್ಮ ನ್ಯಾಯ ನಿರ್ಣಯವನ್ನು ದೃಢಪಡಿಸುವ ಪುರಾವೆಯಾಗಿದ್ದು ನಮ್ಮ ಭಕ್ತಿಯ ನಿಷ್ಠೆಯನ್ನು ರುಜುವಾತುಪಡಿಸಬೇಕು. ಆದರೆ ಕರ್ತನು ನಮ್ಮ ಬಗ್ಗೆ ಮಾಡುವ ನಿರ್ಣಯವು ನಮ್ಮ ಕಾರ್ಯಗಳನುಸಾರವಾಗಿ ಅಲ್ಲ. ದೇವರು ಈ ವಾಕ್ಯವನ್ನು